ಹಾಯ್ ಗೈಸ್ ವೆಲ್ಕಮ್ ಟು ಇನ್ಸ್ ಕ್ರಿಯೇಷನ್ಸ್ ಸವನ್ ಯೂಟ್ಯೂಬ್ ಚಾನಲ್ ಗೈಝ್ನ ಸಾಗರ್ ಇಚ್ ಎಲ್ ಗೌಡ ಗೈಝ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅಂತ ಅಂದರೆ ಇಲ್ಲಿ ನೀವು ನೋಡ್ತಾ ಇರೋದು ಈಗ ಒಂದು ಫೋರ್ ಕೆ ಲೋಗೋ ಇನ್ಸ್ಟಾಗ್ರಾಮ್ನಲ್ಲಿ ಆಗಿರ್ಬೋದು ಮತ್ತು ವಾಟ್ಸ್ಆಪ್ ಸ್ಟುಡೀಸ್ನಲ್ಲಿ ಆಗಿರ್ಬೋದು ಸೋಷಿಯಲ್ ಮೀಡ್ಯಾದಲ್ಲಿ ತುಂಬಾ ಟ್ರೆಂಡಿಂಗಲ್ಲಿರುವಂಥದ್ದು ಈ ರೀತಿ ಒಂದು ಟ್ರೆಂಡಿಂಗ್ ಲೋಗೋನ ನೀವು ಕೂಡ ನಿಮ್ಮ ಒಂದು ಪಿಕ್ಸಲ್ಲಿ ಅಪ್ಲಿಕೇಶನಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಬೇಕು ಆನಂದ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದ ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಈ ರೀತಿ ಒಂದು ಫುಲ್ ಸ್ಕ್ರೀನ್ ಲೋಗೋನ ನೀವು ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಪಿಕ್ಸ್ ಎಲ್ಲ ಅಪ್ಲಿಕೇಶನ್ ಬೇಕಾಗುತ್ತೆ ಈ ಒಂದು ಅಪ್ಲಿಕೇಶನ್ ನಿಮಗೆ ಪ್ಲೇ ಸ್ಟೋರ್ ಅಲ್ಲಿ ಸಿಗುತ್ತೆ ಈ ಒಂದು ಅಪ್ಲಿಕೇಶನ್ ನೀವು ಏನು ಪ್ಲೇಸ್ಟೋರ್ ಸರ್ಚ್ ಮಾಡಿಬಿಟ್ಟು ಇನ್ಸ್ಟಾಲ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ನೀವು ನೋಡ್ತಾ ಇದ್ದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಓಪನ್ ಮಾಡಿದೀನಿ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಇರುತ್ತೆ ನೀವು ಟಾಪಲ್ಲಿ ಇದ್ದರೆ ಡ್ಯೂಟಡ್ ಲೈನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡು ನಂತರಲ್ಲಿ ಇಮೇಜ್ ಸೈಜ್ ಅಂತ ಇರುತ್ತೆ ಇಮೇಜ್ ಸೈಜ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಇಮೇಜ್ ಸೈಜ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನಂತರಲ್ಲಿ ವಿಡ್ತು ಐಟ್ ಅಂತ ಇರುತ್ತೆ ವಿಡ್ತ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ ತೌಸಂಡ್ ಏಯ್ಟಿನ ನೀವು ಏನಕ್ಕೆ ಅದನ್ನು ಸೆಟ್ ಮಾಡ್ಕೊಬೇಕಾಗಿರುವಂಥದನ್ನ ಕ್ಲಿಯರ್ ಮಾಡ್ಕೊಬೇಕಾಗುತ್ತೆ ಒನ್ ಜೀರೋ ಏಯ್ಟ್ ಜೀರೋ ಮತ್ತು ಐಟ್ಗೆ ಕ್ಲಿಕ್ ಮಾಡ್ಕೊಬೇಕಾದ್ರೆ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಫಾರ್ಟಿ ಏಯ್ಟ್ ನೀವು ಸೆಟ್ ಮಾಡ್ಕೊಬೇಕಾಗತ್ತೆ ಈ ರೀತಿ ನಂತರಲ್ಲಿ ಉಕೆ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಪರ್ಫೆಕ್ಟ್ ಫುಲ್ ಸ್ಕ್ರೀನ್ ಆಗಿರುತ್ತೆ ಇದು ನಂತ ನಂತರ ನೆಕ್ಸ್ಟ್ ನೀವು ಏನಕ್ಕಾಗುತ್ತೆ ನ್ಯೂ ಟೆಕ್ಸ್ಟ್ ಅಂತ ಇರುತ್ತಲ್ಲ ಇದನ್ನು ಡಿಲೀಟ್ ಮಾಡ್ಕೊಬೇಕಾಗುತ್ತೆ ಲೆಫ್ಟ್ ಸೈಡ್ ನಿಮಗೆ ಡಿಲೀಟ್ ಆಪ್ಷನ್ ಇರುತ್ತೆ ಡಿಲೀಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಡಿಲೀಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಮತ್ತೆ ಪ್ಲಸ್ ಮಾರ್ಕ್ ಮೇಲೆ ಟಾಪ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಫ್ರಮ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಫ್ರಮ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಈ ಒಂದು ಬ್ಯಾಕ್ ಗ್ರೌಂಡ್ ಇಮೇಜ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ಈ ಒಂದು ಇಮೇಜ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಸೆಲೆಕ್ಟ್ ಮಾಡ್ಕೊಂಡು ನಂತರ ಸೈಸ್ನ ಇನ್ಕ್ರೀಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಇನ್ಕ್ರೀಸ್ ಮಾಡ್ಕೊಂಡು ಅಂದ್ರೆ ಒಂದು ತರ್ಡ್ ಆಪ್ಷನ್ ಮೇಲೆ ಟಾಪ್ ಮಾಡಿ ಇಲ್ಲಿ ರಿಲೇಟಿವ್ ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿ ಸೆಕೆಂಡ್ ಆಪ್ಷನ್ ಮತ್ತೆ ಫಿಫ್ತ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಾರೆ ಸೆಂಟ್ರಿಗೆ ಅಲೈನ್ ಆಗುತ್ತೆ ನಂತರ ಟಾಪಲ್ಲಿ ಲೇಯರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಇದನ್ನು ಈ ರೀತಿ ಲಾಕ್ ಮಾಡ್ಕೊಳ್ಬೇಕಾಗುತ್ತೆ ಯಾಕೆಂದರೆ ಎಡಿಟಿಂಗ್ ಮಾಡೋ ಟೈಮಲ್ಲಿ ಮೂವ್ ಆಗಿಬಿಡುತ್ತೆ ಅದಕ್ಕೋಸ್ಕರ ರೀತಿ ಲಾಕ್ ಮಾಡಿದ್ವಿ ಅಂದ್ರೆ ಜರುಗೋದಿಲ್ಲ ನಂತರ ನೆಕ್ಸ್ಟ್ ಪ್ಲಸ್ ಮಾರ್ಕ್ ಮೇಲೆ ಟಾಪ್ ಮಾಡ್ಕೊಬೇಕಾಗುತ್ತೆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಟೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನಂತರ ಇದನ್ನ ರೋಟೇಟ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನ್ಯೂ ಟೆಕ್ಸ್ಟ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ಕೊಬೇಕಾಗತ್ತೆ ಡಬಲ್ ಟ್ಯಾಪ್ ಮಾಡ್ಕೊಂಡ ನಂತರ ಇರುವಂಥದ್ದನ್ನು ಕ್ಲಿಯರ್ ಮಾಡ್ಕೊಬೇಕಾಗುತ್ತೆ ನೀವು ಇನ್ಸ್ಟಾಗ್ರಾಮ್ಗೋಸ್ಕರ ಬೇಕು ಇನ್ಸ್ಟಾಗ್ರಾಮ್ ಐ ಡಿನ ಆಡ್ ಮಾಡ್ಕೊಬೋದು ಅಥವಾ ಯೂಟ್ಯೂಬ್ ಚಾನಲ್ ನೇಮ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ನೀವು ಯಾವುದಕ್ಕೆ ಅದನ್ನು ನೀವು ಟೈಪ್ ಮಾಡ್ಕೊಬೇಕಾಗುತ್ತೆ ನಾನು ಯೂಟ್ಯೂಬ್ ಚಾನಲ್ ಮತ್ತೆ ಟೆಲಿಗ್ರಾಮ್ ಎರಡನ್ನೂ ಕೂಡ ಒಂದೇ ಇರೋದ್ರಿಂದ ನಿಸ್ಕ್ರಿಷನ್ ಸೆವೆನ್ ಅಂತ ನಾನು ಮಾಡ್ಕೊಂಡಿದ್ದೀನಿ ಅಂದರೆ ಟೈಪ್ ಮಾಡ್ಕೊಂಡಿದ್ದೀನಿ ಟೈಪ್ ಮಾಡ್ಕೊಂಡ ನಂತರ ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ ಸ್ಕ್ರಾಲ್ ಮಾಡ್ಕೊಂಡು ನಂತರ ನಿಮಗೆ ಫಾಂಡ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ ಫಾಂಡ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಫಾಂಡ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನಂತರ ನೀವು ಯಾವುದಾದ್ರೂ ಒಂದು ಬೋರ್ಡ್ ಫೋನ್ನ ನೀವು ಆಡ್ ಮಾಡ್ಕೊಂಡ್ರೆ ಆಗುತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ನಾನು ಏನು ಮಾಡ್ಕೊತಿದ್ದೀನಿ ಮೈ ಫೋನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಒಂದು ಬೋಲ್ಡ್ ಫೋನ್ ನ ಯೂಸ್ ಮಾಡ್ಕೊಂಡು ನೀವು ಡಿಫಾಲ್ಟ್ ಅಂತ ಬೋರ್ಡ್ ಫೋನ್ ಯೂಸ್ ಮಾಡ್ಕೊಬೋದು ನಂತರ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಸ್ಕ್ರಾಲ್ ಮಾಡ್ಬೇಕಾಗುತ್ತೆ ಸ್ಕ್ರಾಲ್ ಮಾಡ್ಕೊಂಡ್ರೆ ಅಂದ್ರೆ ಸ್ಪೇಸಿಂಗ್ ಅಂತ ಇರುತ್ತೆ ಸ್ಪೇಸಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನ ಟೆನ್ ಟು ಟೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಸ್ಪೇಸ್ ಕ್ರಿಯೇಟ್ ಆಗುತ್ತೆ ನಂತರಲ್ಲಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡು ನಂತರ ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿ ಕರೆಕ್ಟ್ ಸೆಂಟ್ರಿಗೆ ಅಲೈನ್ ಮಾಡ್ಕೋಬೇಕಾಗುತ್ತೆ ಇದನ್ನ ಸೆಂಟ್ರಿಗೆ ಅಲೈನ್ ಮಾಡ್ಕೊಂಡು ನಂತರ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ನಂತರ ಪೊಸಿಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನ ಡೌನ್ ತೊಗೊಬೇಕಾಗುತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಪೊಸಿಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದಷ್ಟು ಈ ಒಂದು ಸ್ಟಾರ್ಟಿಂಗ್ ಈ ಒಂದು ಲೇಯರ್ ನ ನೀವು ಸೆಂಟರ್ಗೆ ತಗೊಳ್ಬೇಕಾಗುತ್ತೆ ಮೇಲ್ಗಡೆಗೆ ಆಡ್ ಮಾಡ್ಕೊಬೇಡಿ ಎಡಿಟಿಂಗ್ ಕರೆಕ್ಟ್ಲಿ ಬರೋದಿಲ್ಲ ನಂತರ ಕಲರ್ ಮೇಲೆ ಟಾಪ್ ಮಾಡ್ಕೊಬೇಕಾಗುತ್ತೆ ಕಲರ್ ಮೇಲೆ ನೀವು ಟಾಪ್ ಮಾಡ್ಕೊಂಡು ನಂತರ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಲೆಟರ್ಸ್ ನೀವು ಏನೋ ಅಂದ್ರೆ ಕಲರ್ ಚೇಂಜ್ ಮಾಡಬೇಕು ಸ್ಟಾರ್ಟಿಂಗ್ ಲೆಟರ್ ಗೆ ಎಲ್ಲೋ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಂತರ ಕ್ರಿಯೇಷನ್ ಅಲ್ಲಿ ಸಿ ಸ್ಟಾರ್ಟಿಂಗ್ ಬರುತ್ತೆ ಅದಕ್ಕಿಂತ ಬೇರೆ ಒಂದು ರೆಡ್ ಕಲರ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಂತರ ಲಾಸ್ಟ್ ಲೆಟರ್ಗೂ ಕೂಡ ನೀವು ಆಡ್ ಮಾಡ್ಕೊಬೇಕಾಗುತ್ತೆ ಲಾಸ್ಟ್ ಲೆಟರ್ ಸೆವೆನ್ ಇರುತ್ತೆ ಸೆವೆನ್ ಹತ್ರ ನಾನು ನಿಲ್ಸ್ಕೊತಾ ಇದ್ದೀನಿ ಎಲ್ಲೋ ಕಲರ್ ನಾನಿಲ್ಲಿ ಆಡ್ತಾರೆ ಮಾಡ್ಕೊಂಡು ಇದೇ ರೀತಿ ನೀವೇನ್ ಅಂದ್ರೆ ಬೇರೆ ಬೇರೆ ಕಲರ್ಸ್ ಗಳನ್ನ ನೀವು ಆಡ್ ಮಾಡ್ಕೊಬೇಕಾಗುತ್ತೆ ಪೊಸಿಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದಷ್ಟು ಫಸ್ಟ್ ಲೇಯರ್ನ ನೀವು ಬಾಟಮ್ ಗೆ ತಗೊಳ್ಳಿ ಕೆಳಗಡೆಗೆ ತಗೊಬೇಕಾಗುತ್ತೆ ನಂತರ ನೆಕ್ಸ್ಟ್ ಇಲ್ಲಿ ನೀವು ಏನೋಕ್ಕಾಗತ್ತೆ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಕ್ಲಿಕ್ ಮಾಡ್ಕೊಂಡು ನಂತರ ಮತ್ತೆ ಪ್ಲಸ್ ಮಾರ್ಕ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ ಫ್ರಮ್ ಗ್ಯಾಲರಿ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಫ್ರಮ್ ಗ್ಯಾಲರಿ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನಂತರ ಈ ಒಂದು ಪಿ ಎನ್ ಜಿ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ಈ ಒಂದು ಪಿ ಎನ್ ಜಿನ ನೀವು ಏನೋ ಆಗುತ್ತೆ ಅಂದರೆ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಇದೆ ಒಂದು ಪಿ ಎನ್ ಜಿನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೆಲೆಕ್ಟ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ನೀವು ನೋಡಕ್ಕಾಗತ್ತೆ ಇದನ್ನು ರೊಟೇಟ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಈ ರೀತಿ ರೊಟೇಟ್ ಮಾಡ್ಕೊಬೇಕಾಗುತ್ತೆ ರೊಟೇಟ್ ಮಾಡ್ಕೊಂಡು ನಂತರ ಇಲ್ಲಿ ಬಾಟಮಗೆ ತೊಗೊಳ್ಬೇಕಾಗತ್ತೆ ಇಲ್ಲಿ ಈ ಒಂದು ಟೆಕ್ಸ್ಟ್ ಬಾಟಮ್ಗೆ ಆಡ್ ಮಾಡಿಕೊಂಡು ರಿಲೇಟಿವ್ ಪೊಸಿಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೆಂಟ್ರಿಗೆ ಅಲೈನ್ ಮಾಡಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾರೆ ಈ ರೀತಿ ಸೆಂಟ್ರಿಗೆ ಅಲೈನ್ ಮಾಡಿಕೊಂಡು ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಟಾಪಲ್ಲಿ ಏರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅದನ್ನು ಕೂಡ ನೀವು ಲಾಕ್ ಮಾಡ್ಕೊಬೇಕಾಗುತ್ತೆ ಎಡಿಟಿಂಗ್ ಮಾಡೋ ಟೈಮಲ್ಲಿ ಮೂವ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಲಾಕ್ ಮಾಡಬೇಕಾಗುತ್ತೆ ಮತ್ತೆ ಟೆಕ್ಸ್ಟ್ ಮೇಲೆ ಪ್ಲಸ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಫ್ರಮ್ ಗ್ಯಾಲ್ರಿ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಕ್ಲಿಕ್ ಮಾಡ್ಕೊಂಡ್ರೆ ಸೋಷಿಯಲ್ ಮೀಡಾದ್ ಪೇಂಜ್ ಜಿ ಕೊಟ್ಟರೆ ಅದು ಇಮೇಜಲ್ಲಿ ಇರುತ್ತೆ ಅದನ್ನ ಯಾವ ರೀತಿ ವೈಟ್ ಕಲರ್ ರಿಮೂವ್ ಮಾಡಬೇಕಂತ ತಿಳ್ಸ್ಕೊಡ್ತೇನೆ ಇದನ್ನು ಸೆಲೆಕ್ಟ್ ಮಾಡ್ಕೊಬೇಕು ಸೆಲೆಕ್ಟ್ ಮಾಡ್ಕೊಂಡ ನಂತರ ಇದನ್ನ ಈ ರೀತಿ ರೊಟೇಟ್ ಮಾಡ್ಕೊಬೇಕಾಗತ್ತೆ ರೊಟೇಟ್ ಮಾಡ್ಕೊಂಡು ನಂತರ ಬಾಟಮ್ಗೆ ತಗೊಬೇಕಾಗತ್ತೆ ನಂತರ ಸೈಜ್ ಡಿಕ್ರೀಸ್ ಮಾಡ್ಕೊಬೇಕಾಗತ್ತೆ ಈ ರೀತಿ ಡಿಕ್ರೀಸ್ ಮಾಡ್ಕೊಂಡ ಅಲ್ಲಿ ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ ಸ್ಕ್ರಾಲ್ ಮಾಡ್ಕೊಂಡ ನಂತರ ಎರೈಸ್ ಕಲರ್ ಅಂತ ಇರುತ್ತೆ ಎರೈಸ್ ಕಲರ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇನೇಬಲ್ ಮಾಡ್ಕೊಬೇಕಾಗತ್ತೆ ಇನೇಬಲ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ನೀವು ನಡಕ್ಕಾಗುತ್ತೆ ಅಂತಂದ್ರೆ ಇಲ್ಲಿ ರೋ ಇರುತ್ತಲ್ಲ ಈ ಒಂದು ರೋಡ ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ ನಂತರ ನಿಮಗೆ ಈ ಒಂದು ಕಲರ್ ಆಪ್ಷನ್ ನಿಮ್ಗೆ ಸಿಗುತ್ತೆ ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು ಕಲರ್ ಇನೇಬಲ್ ಮಾಡಿದ ತಕ್ಷಣ ರೆಡ್ ಕಲರ್ ಡಿಫಾಲ್ಟ್ ಆ್ಯಡ್ ಆಗಿರುತ್ತೆ ನೀವು ಇದಕ್ಕೆ ವೈಟ್ ಕಲರ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಬೇರೆ ಯಾವುದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ವೈಟ್ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ನಂತರ ಸೈಜ್ನ ಡಿಕ್ರೀಸ್ ಮಾಡ್ಕೊಬೇಕಾಗತ್ತೆ ಈ ಒಂದು ಶಾಡೋ ಪಿ ಎನ್ ಇರುತ್ತಲ್ಲ ಅದರ ಸೆಂಟ್ರಿಗೆ ಆಡ್ ಮಾಡಬೇಕಾಗುತ್ತೆ ಸೊ ರಿಲೇಟಿವ್ ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿ ಸೆಂಟ್ರಿಗೆ ಅಲೈನ್ ಮಾಡ್ಕೋಬೇಕಾಗತ್ತೆ ಒಂದು ಫಿಫ್ತ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿದ ತಕ್ಷಣ ಕರೆಕ್ಟ್ಲಿ ಸೆಂಟ್ರಿಗೆ ಆ್ಯಡ್ ಆಗುತ್ತೆ ಸೆಂಟ್ರಿಗೆ ಆ್ಯಡ್ ಆಗಿದ ನಂತರ ನೆಕ್ಸ್ಟ್ ನೀವು ಏನು ಮಾಡೋಕ್ಕಾಗುತ್ತೆ ಮತ್ತೆ ಪ್ಲಸ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಪ್ಲಸ್ ಮಾರ್ಕ್ ಮೇಲೆ ಟ್ಯಾಪ್ ಮಾಡ್ಕೊಂಡು ನಂತರ ನ್ಯೂ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ನಂತರ ಇದನ್ನು ರೋಟೇಟ್ ಮಾಡ್ಕೊಬೇಕಾಗತ್ತೆ ರೋಟೇಟ್ ಮಾಡ್ಕೊಂಡು ನಂತರ ಡಬಲ್ ಟ್ಯಾಪ್ ಮಾಡ್ಕೊಬೇಕಾಗತ್ತೆ ಡಬಲ್ ಟ್ಯಾಪ್ ಮಾಡ್ಕೊಂಡು ನಂತರ ಇಲ್ಲಿ ಲೋಗೋ ನಿಮ್ಮನ್ನ ಆಡ್ ಮಾಡ್ಕೊಬೇಕಾಗತ್ತೆ ನಾನು ಸ್ಟ್ರೇಟಸ್ ವಿಡಿಯೋಸ್ಗಳನ್ನ ಎಡಿಟ್ ಮಾಡ್ಕೊಂಡ್ರೆ ಎಡಿಟ್ ಮಾಡ್ಕೊಳ್ಳೋದ್ರಿಂದ ನಾನು ಏನು ಮಾಡ್ಕೊಳ್ತಾ ಇದ್ದೀನಿ ಸ್ಟೇಟಸ್ ವಿಡಿಯೋ ಎಡಿಟರ್ ಅಂತ ನಾನಿಲ್ಲಿ ಫೋರ್ ಕೆ ಸ್ಟಟಸ್ ವಿಡಿಯೋ ಎಡಿಟರ್ ಅಂತ ನಾನು ಟೈಪ್ ಮಾಡ್ಕೊತ ಇದ್ದೀನಿ ನಿಮಗೆ ಯಾವೊಂದು ಪರ್ಪಸ್ಗೋಸ್ಕರ ಬೇಕು ಅದನ್ನು ನೀವೇನೋಕ್ಕಾಗುತ್ತೆ ಅಂದರೆ ಟೈಪ್ ಮಾಡ್ಕೊಬೇಕಾಗತ್ತೆ ಅಲ್ಲಿ ನೀವು ನೋಡ್ತಾ ಇರೋದು ಫೋರ್ ಕೆ ಸ್ಟೇಟಸ್ ವಿಡಿಯೋ ಎಡಿಟರ್ ಅಂತ ಟೈಪ್ ಮಾಡ್ಕೊಂಡಿದ್ದೀನಿ ಟೈಪ್ ಮಾಡ್ಕೊಂಡ್ರೆ ಇದನ್ನು ಬಾಟಮ್ಗೆ ತೊಗೊಳ್ಬೇಕಾಗುತ್ತೆ ಬಾಟಮ್ಗೆ ತೊಗೊಂಡು ನಂತರ ಒಂದು ಸೆಕೆಂಡ್ ಆಪ್ಷನ್ ಮೇಲೆ ಟಾಪ್ ಮಾಡ್ಕೊಬೇಕಾಗತ್ತೆ ನಂತರಲ್ಲಿ ಫಾಂಟ್ ಅಂತ ಇರುತ್ತಲ್ಲ ಫಾಂಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಅಲ್ಲಿ ನೀವು ನೋಡ್ತಾ ಇರೋದು ಫಾಂಟ್ ಮೇಲೆ ನಾನು ಕ್ಲಿಕ್ ಮಾಡ್ಕೊಂಡಿದ್ದೀನಿ ಫಾಂಡ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನಂತರ ಇದಕ್ಕೂ ಕೂಡ ನೀವು ಏನೋಕ್ಕಾಗ ಒಂದು ಬೋಲ್ಡ್ ಫೋನನ್ನ ಆ್ಯಡ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಒಂದು ಬೋಲ್ಡ್ ಫೋನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಂತರಲ್ಲಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಎಲ್ಲವೂ ಕೂಡ ಬಿಗ್ ಲೆಟರ್ಲೇ ಇರಬೇಕಾಗತ್ತೆ ನಂತರ ನೆಕ್ಸ್ಟ್ ಇದಕ್ಕೂ ಕೂಡ ಕಲರ್ನ ನೀವು ಚೇಂಜ್ ಮಾಡ್ಕೊಬೇಕಾಗುತ್ತೆ ಸ್ಟಾರ್ಟಿಂಗ್ ಲೆಟರಿಗೆ ಮತ್ತು ಎಂಡಿಂಗ್ ಲೆಟರಿಗೆ ಕಲರ್ಸ್ಗಳನ್ನ ನೀವು ಏನೋಕ್ಕಾಗತ್ತೆ ಚೇಂಜ್ ಮಾಡ್ಕೊಬೇಕಾಗತ್ತೆ ಇದನ್ನ ಕರೆಕ್ಟ್ಲಿ ಸೆಂಟ್ರಿಗೆ ನೀವು ಅಲೈನ್ ಮಾಡ್ಕೊಬೇಕಾಗುತ್ತೆ ಅಲೈನ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ಇಲ್ಲಿ ಕಲರ್ ಅಂತ ಇರುತ್ತೆ ಕಲರ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ ಕಲರ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಂಡು ನಂತರ ಸ್ಟಾರ್ಟಿಂಗ್ ಲೀಡರ್ಗೆ ನಿಲ್ಸ್ಕೊಬೇಕಾಗತ್ತೆ ಅಲ್ಲಿಗೆ ಯಾವ ಕಲರ್ ಬೇಕಾದ್ರೆ ಆ್ಯಡ್ ಮಾಡ್ಕೊಬೇಕಾಗುತ್ತೆ ನೆಕ್ಸ್ಟ್ ಲೇಯರಲ್ಲಿ ಸ್ಟಾರ್ಟಿಂಗ್ ಲೀಡರ್ಗೆ ನಿಲ್ಸ್ಕೊಬೇಕಾಗತ್ತೆ ಅದಕ್ಕೂ ಕಲರ್ನ ಚೇಂಜ್ ಮಾಡ್ಕೊಬೇಕಾಗುತ್ತೆ ಇದೇ ರೀತಿ ನೀವು ಮಾಡೋಕ್ಕಾಗುತ್ತೆ ಅಂದರೆ ಎಲ್ಲ ಸ್ಟಾರ್ಟಿಂಗ್ ಲೀಡರ್ಸ್ಗಳಿಗೂ ಕೂಡ ಈ ರೀತಿ ಕಲರ್ಗಳನ್ನ ಚೇಂಜ್ ಮಾಡ್ಕೊತ ಬರಬೇಕಾಗುತ್ತೆ ಇಲ್ಲಿ ಎಡಿಟರಲ್ಲಿ ಈ ಸ್ಟಾರ್ಟಿಂಗ್ ಬರುತ್ತೆ ಸೊ ಅದಕ್ಕೆ ನಾನು ಏನು ಮಾಡ್ಕೊತ ಇದ್ದೀನಿ ಬೇರೆ ಒಂದು ಕಲರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಆರ್ ಲಾಸ್ಟ್ ಆಗುತ್ತೆ ಸೊ ಅದಕ್ಕೆ ನಾನು ಏನು ಮಾಡ್ಕೊಂಡಿದ್ದೀನಿ ಅಂದರೆ ಒಂದು ರೆಡ್ ಕಲರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದೇ ರೀತಿ ನೀವೇನೋಕ್ಕಾಗತ್ತೆ ಎಲ್ಲದಕ್ಕೂ ಕೂಡ ಕಲರ್ಸ್ಗಳನ್ನ ಚೇಂಜ್ ಮಾಡ್ಕೊಬೇಕು ಮತ್ತೆ ಪ್ಲಸ್ ಮಾರ್ಕ್ ಮೇಲೆ ಟಾಪ್ ಮಾಡಿ ಫ್ರಮ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ನಂತರ ನಿಮಗೆ ಈ ಒಂದು ಕ್ರೌನ್ ಪಿ ಎನ್ ಜಿ ನಿಮಗೆ ಡಿಸ್ಕ್ರಿಪ್ಷನ್ ಪಿಕ್ಸೆಲ್ ಪಿಕ್ಸಲ್ ಆಬಲ್ಲಿ ಕ್ರಿಯೇಟ್ ಮಾಡಿರುವಂತದ್ದು ಈ ಒಂದು ಪಿ ಎನ್ ಜಿನ ನಂತರ ಇದನ್ನು ರೊಟೇಟ್ ಮಾಡ್ಕೊಬೇಕಾಗತ್ತೆ ರೊಟೇಟ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ನೀವು ಏನಕ್ಕಾಗುತ್ತೆ ಸೈಜ್ ಡಿಕ್ರೀಸ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಇದನ್ನು ಡಿಕ್ರೀಸ್ ಮಾಡ್ಕೊಬೇಕಾಗತ್ತೆ ಆದಷ್ಟು ಟೆಕ್ಸ್ಟ್ ಪಿ ಎನ್ ಜಿ ಲೇಯರ್ಸ್ ಕೂಡ ಬಾಟಮ್ಗೆ ಎಡಿಟ್ ಮಾಡ್ಕೊಳ್ಳೋ ಟೈಮಲ್ಲಿ ನಲ್ಲಿ ಬಾಟಮ್ಗೆ ಮೂವ್ ಮಾಡ್ಕೊಳ್ಳಿ ಜಾಸ್ತಿ ಟಾಪ್ಗೆ ಮೂವ್ ಮಾಡ್ಕೊಂಬೇಡಿ ಯಾಕೆಂದ್ರೆ ಕ್ರೌನ್ ಚಿಕ್ಕದು ಮಾಡಬೇಕಾಗುತ್ತೆ ನಾವು ನೀವು ಆದಷ್ಟು ಈ ಟೆಕ್ಸ್ಟ್ ಲೇಯರ್ ಎಲ್ಲ ಕೆಳಗಡೆ ಇತ್ತು ಅಂದ್ರೆ ನೀವು ಕ್ರೌನ್ ಆಡ್ ಆಗುತ್ತೆ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಮಿಸ್ಟೇಕ್ ಮಾಡಿದೀನಿ ಸೊ ನೀವು ಅಂದ್ರೆ ಕರೆಕ್ಟ್ ಮಾಡ್ಕೊಳ್ಳಿ ನಂತರ ನೆಕ್ಸ್ಟ್ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಫೋರ್ ಕೆ ಲೋಗೋ ನಮ್ಗೆ ಏನಾಗುತ್ತೆ ಅಂದ್ರೆ ಕ್ರಿಯೇಟ್ ಆಗುತ್ತೆ ನಂತರ ನೆಕ್ಸ್ಟ್ ನೀವು ಅಂದರೆ ಟಾಪ್ ಅಲ್ಲಿ ಡೂಟಿ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಡೂಟಿಲೈನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಎಕ್ಸ್ಪೋರ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ನಂತರ ಕಸ್ಟಮ್ ಮೇಲೆ ಟಾಪ್ ಮಾಡಿ ಆಲ್ಟರ್ನ ಸೆಲೆಕ್ಟ್ ಮಾಡ್ಕೊಂಡು ಸೇವ್ ಟು ಗ್ಯಾಲ್ರಿ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದ್ರೆ ಈ ಒಂದು ಲೋಗೋ ನಿಮ್ಮ ಒಂದು ಗ್ಯಾಲರಿಗೆ ಬಂದು ಸೇವ್ ಆಗಿರುತ್ತೆ ಗೈಸ್ ಗೈಸ್ ನಾ ಇವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಎಡಿಟಿಂಗ್ ಟರ್ಕ್ ಏನಂದ್ರೆ ನಿಮಗೆ ಇಷ್ಟ ಆಯ್ತಾ ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಗರ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್